ಈಗ ಆಲ್ರೆಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ನಾಗೇಶ್ ಅವರು. ವಾಟ್ ನೆಕ್ಸ್ಟ್ ಅಂತ ನೋಡ್ತಾ ಇದ್ರೆ ರಾಜ್ಯಪಾಲರ ಬಳಿನೂ ಕೂಡ ಹೋಗಿ ಬಂದ್ರು. ಈಗೇನಿದ್ರು ಸೀದಾ ಡೈರೆಕ್ಟ್ ಆಗಿ ಮುಂಬೈಗೆ ತೆರಳಲಿದ್ದಾರೆ ನಾಗೇಶ್ ಅವರು. ಮುಂಬೈಗೆ ತೆರಳ್ತಾ ಇದ್ದಾರೆ, ಅತೃಪ್ತರ ಗುಂಪನ್ನ ಸೇರ್ತಾ ಇದ್ದಾರೆ, ಸಾಫಿಟಲ್ ಹೋಟೆಲ್ಗೆ ಹೋಗ್ತಿದ್ದಾರೆ ನಾಗೇಶ್. ಈಗಷ್ಟೇ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ಗಮನಿಸ್ತಾ ಇದ್ದೀರಾ, ನ್ಯೂಸ್ ಐಟಿನ ಎಕ್ಸ್ಕ್ಲೂಸಿವ್ ಆದಂತಹ ಬ್ರೇಕಿಂಗ್ ನ್ಯೂಸ್. ಮೈತ್ರಿ ಸರ್ಕಾರದ ಎಲ್ಲಾ ಸಚಿವರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ರಾಜೀನಾಮೆ ಪತ್ರವನ್ನ ಕೊಡ್ತಾ ಇದ್ದಾರೆ. ರಾಜೀನಾಮೆ ಪರಮೇಶ್ವರ್ ಅವರ ಮನೆಗೆ ಬಂದಿದ್ದಾರೆ ಕುಮಾರಸ್ವಾಮಿ ಅವರು. ಈ ಸಂದರ್ಭದಲ್ಲಿ ಎಲ್ಲಾ ಸಚಿವರುಗಳು ಕೂಡ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ. ತಮ್ಮ ಮಂತ್ರಿ ಮಂಡಲದ ಸಚಿವರ ರಾಜೀನಾಮೆಯನ್ನ ಪಡ್ಕೊಳ್ಳಲಿದ್ದಾರೆ ಕುಮಾರಸ್ವಾಮಿ ಅವರು. ಮೈತ್ರಿ ಸರ್ಕಾರದ ಎಲ್ಲಾ ಕಾಂಗ್ರೆಸ್ನ ಸಚಿವರು, ಎಲ್ಲಾ ಕಾಂಗ್ರೆಸ್ನ ಸಚಿವರು ಕೂಡ 27 ಜನ ಇದ್ದಾರೆ ಕಾಂಗ್ರೆಸ್ನ ಸಚಿವರುಗಳು, 11 ಜನ ಜೆಡಿಎಸ್ನ ಸಚಿವರಿದ್ದಾರೆ. ಈ 22 ಸಚಿವರುಗಳಲ್ಲಿ ಒಬ್ಬರು ಉಪಮುಖ್ಯಮಂತ್ರಿ ಸೇರ್ಕೊಳ್ತಾರೆ, ಅವರನ್ನ ಹೊರತುಪಡಿಸಿ 21 ಸಚಿವರು ಕೂಡ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. 19 ಕಾಂಗ್ರೆಸ್ನ ಸಚಿವರುಗಳು ರಾಜೀನಾಮೆಯನ್ನ ಕೊಡ್ತಾ ಇರುವಂತದ್ದು. ರಾಜೀನಾಮೆಯನ್ನ ಪರಮೇಶ್ವರ್ ಅವರ ಉಪಸ್ಥಿತಿಯ ಸಂದರ್ಭದಲ್ಲೇ ಕುಮಾರಸ್ವಾಮಿ ಅವರಿಗೆ ನೀಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ನಾವು ಹೊಡಿತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಅಂತಾನೆ, ಈಗ ಕುಮಾರಸ್ವಾಮಿ ಅವರ ಕೈಗೆ ಎಲ್ಲಾ ಕಾಂಗ್ರೆಸ್ನ ಸಚಿವರು ರಾಜೀನಾಮೆ ಕೊಡ್ತಾ ಇದ್ದಾರೆ, ವಾಟ್ ನೆಕ್ಸ್ಟ್? ಪೃಥ್ವಿರಾಜ್ ಸರ್, ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಎಲ್ಲಾ ಸಚಿವರುಗಳು ಕೂಡ ಕುಮಾರಸ್ವಾಮಿ ಅವರಿಗೆ ರಾಜೀನಾಮೆಯನ್ನ ನೀಡ್ತಾ ಇರುವಂತದ್ದು. ಇದೇ ಕಾರಣಕ್ಕೋಸ್ಕರನೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಎಲ್ಲಾ ಸಚಿವರ ರಾಜೀನಾಮೆಯನ್ನ ಅವರಿಗೆ ಸಲ್ಲಿಸಲಾಗ್ತಾ ಇರುವಂತದ್ದು. ಇಲ್ಲಿ ಉಪಮುಖ್ಯಮಂತ್ರಿಗಳನ್ನ ಹೊರತುಪಡಿಸಿ ಎಲ್ಲರೂ ಕೂಡ ರಾಜೀನಾಮೆ ಪತ್ರವನ್ನ ಕುಮಾರಸ್ವಾಮಿ ಅವರಿಗೆ ಕೊಡ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು, ರಾಜ್ಯ ಮುಖ್ಯಮಂತ್ರಿಗಳು, ಅವರ ಕೈಗೆ ಎಲ್ಲಾ ಸಚಿವರುಗಳು ಕೂಡ ಈ ಒಂದು ಸಚಿವ ಸ್ಥಾನಕ್ಕೆ ನಮ್ಮ ರಾಜೀನಾಮೆ ಅನ್ನುವ ಪತ್ರವನ್ನ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಇರುವಂತ ರೂಲ್ಸ್ ಕೂಡ ಅದೆ, ಸಚಿವರು ರಾಜೀನಾಮೆ ಕೊಡಬೇಕು ಅಂದ್ರೆ ಕುಮಾರಸ್ವಾಮಿ ಅವರಿಗೆ, ಯಾರು ಮುಖ್ಯಮಂತ್ರಿಗಳಾಗಿರ್ತಾರೋ ಅವರಿಗೆ ರಾಜೀನಾಮೆಯನ್ನ ಕೊಡಬೇಕು. ಅದೇ ರೀತಿಯಾಗಿ ಈಗ ಕುಮಾರಸ್ವಾಮಿ ಅವರಿಗೆ ರಾಜೀನಾಮೆಯನ್ನ ನೀಡಲಾಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್, ದೂರವಾಣಿ ಸಂಪರ್ಕದಲ್ಲಿ ಮತ್ತೊಮ್ಮೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಅಂತೂ ಇಂತೂ ಈಗ ಕಾಂಗ್ರೆಸ್ ತ್ಯಾಗರಾಜರ ಸೂತ್ರಕ್ಕೆ, ಕಾಮರಾಜರ ಸೂತ್ರಕ್ಕೆ ಬರ್ತಾ ಇದೆ, ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ, ವಾಟ್ ನೆಕ್ಸ್ಟ್ ಅಂತ. ಪೃಥ್ವಿರಾಜ್, ಮಾತ್ರ ಬೆಳವಣಿಗೆ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಸಿ ಎಂ ಪರಮೇಶ್ವರ್ ಅವರ ಸರ್ಕಾರಿ ನಿವಾಸ ನಡೆಸಿರುವಂತಹ ಸಚಿವರ ಸಭೆಗೆ ಹೋಗ್ತಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೋಗ್ತಿದ್ದಾರೆ. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸ ನಡೆಸಿರುವಂತಹ ಸಭೆಯಲ್ಲಿ ಈಗ ಸಭೆಗೆ ಹಾಜರಾಗಿರುವಂತಹ 19 ಸಚಿವರ ರಾಜೀನಾಮೆಯನ್ನ ಪಡೆದುಕೊಳ್ಳಲಾಗಿದೆ. ಎಲ್ಲರೂ ಕೂಡ ಕೈ ಬರಹದ ರಾಜೀನಾಮೆ ಪತ್ರವನ್ನು ಪಡೆಯಲಾಗಿದೆ. ಆ ರಾಜೀನಾಮೆ ಪತ್ರವನ್ನ ಮುಖ್ಯಮಂತ್ರಿ ಬಂದ ಕೂಡಲೇ ಎಲ್ಲರೂ ಕೂಡ ಮುಖ್ಯಮಂತ್ರಿ ಕೈಗಿಡಲಾಗುತ್ತೆ. ಮುಖ್ಯಮಂತ್ರಿಗಳು ಆ ರಾಜೀನಾಮೆಯ ಪತ್ರವನ್ನ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ. ನನ್ನ ಸಚಿವ ಸಂಪುಟದ ಇಷ್ಟು ಸಚಿವರು ರಾಜೀನಾಮೆಯನ್ನ ಪಡ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳಿ ರಾಜ್ಯಪಾಲರು ಕೂಡ ಅದನ್ನ ಕಳ್ಸಿಕೊಡ್ತಾರೆ. ಆ ಮುಖಾಂತರ ಅಲ್ಲಿ ಕೂಡ ಒಪ್ಪಿಗೆಯನ್ನು ಪಡೆದುಕೊಳ್ತಾರೆ. ಸದ್ಯ ಇದೀಗ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಿಂತು ಯಾವುದೇ ಗಳಿಗೆಯಲ್ಲಿ ಕೂಡ ಪರಮೇಶ್ವರ್ ನಿವಾಸಕ್ಕೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಎಲ್ಲಾ ಸಚಿವರೀಗ ಸಭೆಯಲ್ಲಿ ಬಹಳಷ್ಟು ಚರ್ಚೆ ಕೂಡ ನಡೆದಿದೆ. ಇಷ್ಟೆಲ್ಲ ರಾಜತಾಂತ್ರಿಕ ಏನೆಲ್ಲ ಕಾರಣ ಆಯ್ತು ಮತ್ತು ಅನಿವಾರ್ಯವಾಗಿ ಸರ್ಕಾರವನ್ನು ಉಳಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಕಾಮರಾಜ ಮಾರ್ಗ
ಸೂತ್ರಕ್ಕೆ ಮರವಾಗಿರುವಂತಕ್ಕಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇದೀಗ ಕಾಂಗ್ರೆಸ್ನ ಎಲ್ಲ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗಾಗಲೇ ಹೊರಗುಳಿದಿರುವಂತಹ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಮತ್ತು ಎಂಟಿಬಿ ನಾಗರಾಜ್ ಕೂಡ ಹೊರಗಡೆ ಇದ್ದಾರೆ. ಅವರು ಎಂಟಿಬಿ ನಾಗರಾಜ್ ಹೊಸಕೋಟೆಯಲ್ಲಿದ್ದಾರೆ, ಶಿವಾನಂದ ಪಾಟೀಲ್ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಆ ಇಬ್ಬರ ಸಚಿವರ ರಾಜೀನಾಮೆಯನ್ನು ಕೂಡ ಸದ್ಯದಲ್ಲೇ ಪಡೆದುಕೊಳ್ಳಲಾಗುತ್ತಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಕೈಗಿಡಲು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ರಾಜೀನಾಮೆ ಪತ್ರವನ್ನ ಬರೆದಿಟ್ಕೊಂಡು ಸಹಿ ಹಾಕಿದ್ದಾರೆ. ಮುಖ್ಯಮಂತ್ರಿಯ ಬರುವಿಕೆಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಕಾಯ್ತಿದ್ದಾರೆ. ಆ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಇದ್ದಾರೆ. ಈ ಒಂದು ಸಭೆಯ ಸಂದರ್ಭದಲ್ಲಿ ರಾಜೀನಾಮೆ ಪತ್ರವನ್ನು ಪಡೆಯುವಂತಹ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರ ಉಳಿಸಿಕೊಳ್ಳಲು ಮುಂದೆ ಮಾಡಬೇಕಾಗಿರುವ ತಂತ್ರಗಳು ಮತ್ತು ನಾವು ಏನೆಲ್ಲ ಮಾಡ್ತಿದ್ದೀವಿ ಎಂಬುದರ ಬಗ್ಗೆ ರಾಜೀನಾಮೆ ಕೊಟ್ಟ ಸಚಿವರ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.